ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವು ಕಾಳುಗಳಿಂದ, ಬೇಳೆಗಳಿಂದ ಮತ್ತು ಸೊಪ್ಪುಗಳಿಂದ ಸಪ್ಪೆಸ್ರನ್ನ ಮಾಡಿರ್ತೀರಾ, ಹಾಗೆಯೇ ನಾನಿವತ್ತೊಂದು ಡಿಫ್ರೆಂಟಾಗಿ ಹಸಿ ಕಡಲೆಕಾಯಿ ಬೀಜದಿಂದ ಸಪ್ಪೆಸ್ರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ಅದನ್ನು ನಾಟಿ ಕಡಲೆಕಾಯಿ ಬೀಜ ಸಿಕ್ಕಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಬಿಸಿ ರಾಗಿ ಮುದ್ದೆಗೆ ಈ ಥರ ವೆರೈಟಿ ವೆರೈಟಿ ಸಪ್ಪೆಸ್ರುಗಳಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ಅದು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಒಂದು 100 ಗ್ರಾಮ್ ಅಷ್ಟು ಹಸಿ ಕಡಲೆಕಾಯಿ ಬೀಜನ ಸುಲಿಬಿಟ್ಟು ವಾಶ್ ಮಾಡಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಕಡಲೆಕಾಯಿ ಬೀಜ ಬೇಗ ಬೇಯಲ್ಲ, ಆದ್ದರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕಡಲೆಕಾಯಿ ಬೀಜನ. ನೀವು ಕುಕ್ಕರ್ಗಾದ್ರೂ ಹಾಕೋಬೋದು. ಹಾಗಾಗಿ ನೋಡಿರಿ, ಒಂದು 10 ನಿಮಿಷ ಚೆನ್ನಾಗಿ ಬೆಂದಿದೆ ಕಡಲೆಕಾಯಿ ಬೀಜ. ಹಾಗೆ ಈಗ ಅದಕ್ಕೆ ನೋಡ್ಕೋಬೇಕು ಕಡಲೆಕಾಯಿ ಬೀಜ ಬೆಂದಿದೆಯೋ ಇಲ್ವೋ ಅಂತೇಳ್ಬಿಟ್ಟು. ಒಂದು 80-90% ಕಡಲೆಕಾಯಿ ಬೀಜ ಬೆಂದಾದ ನಂತರ ಅದಕ್ಕೆ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ನೋಡ್ರಿ, 2 ಬದನೆಕಾಯಿ, 1-5 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು. ನೋಡ್ರಿ, ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು. ನೋಡ್ರಿ, ಬೆಂದಾಗಿದೆ ಕಡಲೆಕಾಯಿ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಬದನೆಕಾಯಿ ಎಲ್ಲನೂ ಸಹ ಬೆಂದಿದೆ. ತಿಳಿ ನೀರನ್ನು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನೋಡಿರಿ, ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ಬದನೆಕಾಯಿ ಬೆಂದಿರೋದು, ಹಾಗೆಯೇ ಒಂದು 10-12 ಕಡಲೆಕಾಯಿ ಬೀಜ ಹಸಿದು ಬೆಂದಿರೋದು, ಅದನ್ನು ಹಾಕ್ಕೊಂಡು ನೋಡಿರಿ ಎಲ್ಲ ಚೆನ್ನಾಗಿ ಜಜ್ಕೋಬೇಕು. ಕಲ್ಲಿಂದ ನುಣ್ಣಗೆ ಕ್ರಶ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣನ್ನು ತಗೊಂಡು ಸ್ವಲ್ಪ ಅದೇ ಕಡಲೆಕಾಯಿ ಬೀಜ ಬೆಂದಿರ್ತಕ್ಕಂತಹ ನೀರಲ್ಲೇ ಹುಣಸೆಹಣ್ಣನ್ನ ಕಿವುಚ್ಕೋಬೇಕು. ನಮಗೆ ಎಷ್ಟು ಉಳಿಗೆ ಬೇಕೋ ಅಷ್ಟನ್ನು ಕಿವುಚ್ಕೋಬೇಕು. ನೀವು ಟೊಮೊಟೊ ಬೇಕಂದ್ರೂ ಹಾಕ್ಕೋಬೋದು ಹುಳಿಗೆ ಸಪ್ಲಿಮೆಂಟ್ರಿಯಾಗಿ. ಇದು ಹುಣಸೆಹಣ್ಣಿನ ಹುಳಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಬೆಂದಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ, ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜ ಎಲ್ಲನೂ ಸಹ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಕೈಯಲ್ಲೇ ಮ್ಯಾಶ್ ಮಾಡ್ಕೋಬೇಕು. ನೋಡಿರಿ, ಎಲ್ಲ ಕೈಯಲ್ಲಿ ಕಿವುಚ್ಕೊಂಡಾದ ನಂತರ ತಿಳಿ ನೀರಿಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ತಿಳಿ ನೀರಿಗೆ ಆ್ಯಡ್ ಮಾಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಿಳಿ ನೀರನ್ನ ಎತ್ತಿಟ್ಕೋಬೋದು ಅಥವಾ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ. ನೋಡಿರಿ, ಈ ಮೆಷರ್ಮೆಂಟು ಕರೆಕ್ಟಾಗಿದೆ ಸಪ್ಪೆಸ್ರಿಗೆ. ತೀರ ಗಟ್ಟಿವಿಲ್ಲ, ತೆಳ್ಳವಿಲ್ಲ, ಮತ್ತು ಉಪ್ಪು ಖಾರನೂ ಸಹ ಕರೆಕ್ಟಾಗಿದೆ. ನೋಡಿ, ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು, ಖಾರ ಖಾರವಾಗಿ. ಹಾಗೆ ಈ ಮೆಥಡ್ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ, ಯಾವ ಕಾಲನೂ ಸಿಗುತ್ತೆ ಕಡಲೆಕಾಯಿ ಬೀಜ. ಥ್ಯಾಂಕ್ಸ್ ಫಾರ್ ವಾಚಿಂಗ್.